ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡೋದು ಅವಶ್ಯಕತೆನೇ ಇಲ್ಲ. ದೇಶದ ಜನನೇ ಕಾಂಗ್ರೆಸ್ ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ಈಗ ಇಲ್ಲೇನೋ ಡಿಕೆ ಶಿವಕುಮಾರ್ ಅವರನ್ನ ಅವರು ವೈಭವೀಕರಿಸಿಕೊಳ್ಳಬಹುದು. ಉತ್ತರ ಪ್ರದೇಶದಲ್ಲಿ ಮೈ ಲಡ್ಕಿ ಹೂ ಲಡ ಸಕ್ತೆ ಹೇ ಲಡ ಸಕ್ತಾ ಹೇ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರೇ ಸ್ಪರ್ಧೆಗೆ ನೇತೃತ್ವ ವಹಿಸಿದ್ರು, ಚುನಾವಣೆ ನೇತೃತ್ವ. ವಾಟ್ ಹ್ಯಾಪನ್ಡ್, ಏನಾಯ್ತು ಅಲ್ಲಿ? 387 ಕ್ಷೇತ್ರಗಳಲ್ಲಿ ಡೆಪಾಸಿಟ್ ಹೋಯಿತು ಕಾಂಗ್ರೆಸ್ಸಿಂದ. ಕಂಟೆಸ್ಟ್ ಮಾಡಿದ್ದೆ 399, ಗೆದ್ದಿದ್ದು 2. 387 ಕ್ಷೇತ್ರಗಳಲ್ಲಿ ಡೆಪಾಸಿಟ್ ಹೋಯಿತು. ದೇಶದ ಜನನೇ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಅವರೇ ಅಧಿಕಾರದಲ್ಲಿದ್ದಂಥ ಪಂಜಾಬ್ನಲ್ಲಿ ಹೀನಾಯವಾಗಿ ಸೋತರು. ಆಮ್ ಆದ್ಮಿ ಪಾರ್ಟಿಗೆ ರೆಡ್ ಕಾರ್ಪೆಟ್ನ ಹಾಸಿ ಕರ್ಕೊಂಡು ಬಂದು ಕೂರಿಸಿದರು. ಯಾರು? ಇದೇ ಕಾಂಗ್ರೆಸ್ನ ಕೆಟ್ಟ ಆಡಳಿತದ ಪರಿಣಾಮ. ಕಾಂಗ್ರೆಸ್ನೇ ದೇಶದ ಜನ ತಿರಸ್ಕಾರ ಮಾಡ್ತಿರ್ಬೇಕಾದ್ರೆ ನಮಗೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಏನಾಗಬೇಕು, ಏನಾಗಬೇಕು ಹೇಳಿ. ನಾನು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಅವರ ರಾಜಕೀಯ ಸಾಮರ್ಥ್ಯ ಅವರಿಗೆ ಇದುವರೆಗೂ ಸಾಬೀತುಪಡಿಸಿರೋದು ಅವರು ಕನಕ ಬರೋದಲ್ಲಿ ಮಾತ್ರ, ಅವ್ರ ರಾಜಕೀಯ ಸಾಮರ್ಥ್ಯನ. ಹಾಗಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡುವ ಅವಶ್ಯಕತೆಯೂ ಇಲ್ಲ. ಆದರೆ ಒಂದು ಗಾದೆ ಮಾತಿದೆ, ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಬೇಕು. ಅವರು ಏನೂ ತಪ್ಪು ಮಾಡದೇ ಇದ್ದರೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದರೆ ರಾಜಕೀಯದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಸೆಲ್ಟ್ರ್ ತೊಗೊಳೋಕ್ಕಾಗಲ್ಲ. ಈಗ ನಾನೊಂದು ರಾಜಕೀಯ ಪಕ್ಷದಲ್ಲಿ ಇದ್ದೀನಿ ಅಂಥೇಳಿ ನಾನು ಮಾಡಿದ ತಪ್ಪಿಗೆ ನಾನು ಸೆಲ್ಟ್ರ್ ತೊಗೊಳೋಕ್ಕಾಗಲ್ಲ. ಏನೂ ತಪ್ಪು ಮಾಡದೇ ಇದ್ದರೆ ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ. ಅದು ತಪ್ಪು ಮಾಡದಲ್ಲೇ ಜೈಲಿಗೆ ಹೋದವರಿಗೆ ಜೈಲಿಗೆ ಹೋಗೋದು ಒಂದು ಶಕ್ತಿ ಆಗತ್ತೆ, ತಪ್ಪು ಮಾಡಿದವ್ರದ್ದು ರಾಜಕೀಯ ಅಲ್ಲಿಗೆ ಅಂತ್ಯ ಆಗತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದು ಅವಶ್ಯಕತೆಯೇ ಇಲ್ಲ. ದೇಶದ ಜನನೇ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಇಲ್ಲೇನೋ ಡಿ ಕೆ ಶಿವಕುಮಾರ್ ಅವರನ್ನು ಅವರು ವೈಭವೀಕರಿಸ್ಕೊಳ್ಬೋದು. ಉತ್ತರ ಪ್ರದೇಶದಲ್ಲಿ ಮೈ ಲಡ್ಕಿ ಹೂ ಲಡ ಸಕ್ತೆ ಹೇ ಲಡ ಸಕ್ತಾ ಹೇ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರೇ ಸ್ಪರ್ಧೆಗೆ ನೇತೃತ್ವ ವಹಿಸಿದರು, ಚುನಾವಣೆ ನೇತೃತ್ವ. ವಾಟ್ ಹ್ಯಾಪನ್ಡ್, ಏನಾಯ್ತು ಅಲ್ಲಿ? 387 ಕ್ಷೇತ್ರಗಳಲ್ಲಿ ಡೆಪಾಸಿಟ್ ಹೋಯಿತು ಕಾಂಗ್ರೆಸ್ಸಿಂದ. ಕಂಟೆಸ್ಟ್ ಮಾಡಿದ್ದೆ 399, ಗೆದ್ದಿದ್ದು 2. 387 ಕ್ಷೇತ್ರಗಳಲ್ಲಿ ಡೆಪಾಸಿಟ್ ಹೋಯಿತು. ದೇಶದ ಜನನೇ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಅವರೇ ಅಧಿಕಾರದಲ್ಲಿದ್ದಂಥ ಪಂಜಾಬ್ನಲ್ಲಿ